ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೇಜ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಮಾಮ್ ಶುಭೋದಯ. ನಿನ್ನೆ ಸೂರ್ಯ ಕುಮಾರ್ ಯಾದವ್ ಸ್ಕೈ ಅವರು ಸೆಂಚುರಿ ಹೊಡೆದಿದ್ರಿಂದ ಸಿಕ್ಕಾಪಟ್ಟೆ ರೆಕಾರ್ಡ್ಗಳು ತರಾವರಿಯಾಗಿ ಚಿತಾಲ್ ಪತಾಲಾಗಿದೆ. ಆ ರೆಕಾರ್ಡ್ಗಳು ಏನೇನು ಅಂತ ತಗೊಂಬಂದಿದ್ದೀನಿ. ರೆಕಾರ್ಡ್ಸ್ ನೋಡೋಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಗಂಟೆ ಇರುತ್ತೆ, ಅದನ್ನು ಹೊಡೆಯೋದು ಮಾತ್ರ ಮರಿಲೇಬೇಡಿ. ಫಸ್ಟ್ನೇ ರೆಕಾರ್ಡ್ ವಿಚಾರಕ್ಕೆ ಬಂದ್ಬಿಡೋಣ. ಇವಾಗ ಸೂರ್ಯ ಕುಮಾರ್ ಯಾದವ್ ಇವಾಗ ಫಸ್ಟ್ ಇಂದ ವರ್ಲ್ಡ್ ಆಗ್ತಾರೆ ನಂಬರ್ 4 ಅಲ್ಲಿ, ಅಥವಾ ಅದಕ್ಕಿಂತ ಕೆಳಗಡೆ ಬಂದ್ಬಿಟ್ಟು ಸೆಂಚುರಿ ಹೊಡೆಯೋದಕ್ಕೆ, ಅಂದ್ರೆ ಹೈಯೆಸ್ಟ್ ಸ್ಕೋರ್ನ ಹೊಡೆಯೋದಕ್ಕೆ ವಿತ್ 117 ರನ್ಸ್. ಯಾರು ಕೂಡ ಇಡೀ ವರ್ಲ್ಡ್ ಅಲ್ಲಿ ನಂಬರ್ 4 ಅಲ್ಲಿ ಅಥವಾ ಅದಕ್ಕಿಂತ ಕೆಳಗಡೆ ಬಂದು T20 ಫಾರ್ಮ್ಯಾಟ್ ಅಲ್ಲಿ ಹೊಡೆದಿಲ್ಲ. ಲಾಸ್ಟ್ ನಿಮಗೆ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಮ್ಯಾಕ್ಸ್ವೆಲ್ ದು ವಿತ್ 113 ರನ್, ಅದು ಇಂಡಿಯಾ ಮೇಲೆ ಹೊಡೆದಿದ್ದು ಬೆಂಗಳೂರಲ್ಲಿ. ರೆಕಾರ್ಡ್ ನಂಬರ್ 2, ಇದು ಎರಡನೇ ಸೆಂಚುರಿ ಆಗುತ್ತೆ ಇಂಡಿಯನ್ ಬ್ಯಾಟರ್ ಇಂದ ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಸೆಂಚುರಿ ಹೊಡೆಯೋದಕ್ಕೆ. ಕೆಎಲ್ ರಾಹುಲ್ ಅವರು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಲ್ಲಿ 2016 ಅಲ್ಲಿ ಸೆಂಚುರಿನ ಹೊಡೆದಿರ್ತಾರೆ. ಸೊ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರೇ ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಸೆಂಚುರಿ ಹೊಡೆದಿರೋದು. ರೆಕಾರ್ಡ್ ನಂಬರ್ 3, ಹೈಯೆಸ್ಟ್ ಇಂಡಿವಿಜುವಲ್ ಟೋಟಲ್ ಬೈ ಅನ್ ಇಂಡಿಯನ್ ಇನ್ T20 ಬಂದು ನಿಮಗೆ ರೋಹಿತ್ ಶರ್ಮಾ ಅವ್ರದ್ದು 118 ರನ್ಸ್ ಇಂಡೋರ್ ಅಲ್ಲಿ ಹೊಡೆದಿದ್ದು. ಅದಾದ್ಮೇಲೆ ಬರುತ್ತೆ ಈ ರೆಕಾರ್ಡ್ ವಿತ್ 117 ಇನ್ನೊಂದು ರನ್ನು ಅಥವಾ ಇನ್ನೊಂದು 2 ರನ್ ಆಗಿತ್ತು ಅಂದಿದ್ರೆ ರೆಕಾರ್ಡ್ನೆ ಮುರಿದು ಬಿಟ್ಟರು, ಅಂದರೆ ಟಾಪ್ ರೆಕಾರ್ಡ್ನ ಮುರಿದ್ರು. ಇವಾಗ ಸೆಕೆಂಡಿಗೆ ಬಂದು ಕೂತ್ಕೊಂಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ವಿತ್ 117 ರನ್. ಅದಾದ್ಮೇಲೆ ಬರ್ತಾರೆ ಮತ್ತೆ ರೋಹಿತ್ ಶರ್ಮಾ ಅವರು ವಿತ್ 111 ರನ್ಸ್. ರೆಕಾರ್ಡ್ ನಂಬರ್ 4, ಸೂರ್ಯಕುಮಾರ್ ಯಾದವ್ ಅವರು ಸೆಂಚುರಿ ಹೊಡೆಯೋದ್ರ ಮೂಲಕ ಇವಾಗ ಇಂಡಿಯಾ ಟಾಪ್ ಅಲ್ಲಿದೆ ನಂಬರ್ ಆಫ್ ಸೆಂಚುರೀಸ್ಗಳಲ್ಲಿ. ಅಂದರೆ T20 ಫಾರ್ಮೇಟ್ ಅಲ್ಲಿ ನಂಬರ್ ಆಫ್ ಸೆಂಚುರೀಸ್ ಯಾವ ಕಂಟ್ರಿ ಹೊಡೆದಿದೆ ಅಂತಂದರೆ ಅದು ನಮ್ಮ ಇಂಡಿಯಾ 9 ವಿತ್ 9 ಸೆಂಚುರೀಸ್. ಅದಾದ್ಮೇಲೆ ಬರುತ್ತೆ ನಿಮಗೆ ನ್ಯೂಜಿಲೆಂಡು, ಆಮೇಲೆ ಆಸ್ಟ್ರೇಲಿಯಾ ಒಂದೊಂದು ಸೆಂಚುರೀಸ್ ಕಮ್ಮಿ ಅಷ್ಟೇ. ನಿಮಗೆ ದೀಪಕ್ ಕೂಡ ಅವರು ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಸೆಂಚುರಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಇಂಡಿಯಾ ಸ್ವಲ್ಪ ಕೆಳಗಡೆ ಇರ್ತಿತ್ತು. ಇವಾಗ ಇಬ್ರು ಸೆಂಚುರಿ ಹೊಡೆದ್ರಿಂದ ನಾವು ಟಾಪ್ ಅಲ್ಲಿ ಇದೀವಿ ಮ್ಯಾಮ್. ರೆಕಾರ್ಡ್ ನಂಬರ್ 5, ಇಸ್ ದ ಥರ್ಡ್ ಫಾಸ್ಟೆಸ್ಟ್ ಇಂಡಿಯನ್ ಟು ಹಿಟ್ ಸೆಂಚುರಿ ವಿತ್ 48 ಬಾಲ್. ಸೊ ಫಸ್ಟ್ ರೆಕಾರ್ಡ್ ಬಂದು ನಿಮ್ಗೆ ರೋಹಿತ್ ಶರ್ಮಾ ಅವರು 35 ಬಾಲ್, ಅದಾದ್ಮೇಲೆ 46 ಬಾಲ್ ಕೆಎಲ್ ರಾಹುಲ್ ಅವರು. ಅದಾದ್ಮೇಲೆ ಬಂದಿದ್ದ ಈ ರೆಕಾರ್ಡ್ 48 ಬಾಲ್ಸ್ ಅಲ್ಲಿ ಸೆಂಚುರಿ ಹೊಡೆದಿರೋದು. ಆಮೇಲೆ ಬರುತ್ತೆ ನಿಮಗೆ ದೀಪಕ್ ಕೂಡ ಅವ್ರದ್ದು ಇವ್ರದ್ದು ಎಲ್ಲ ರೆಕಾರ್ಡ್ಗಳಿದಾವೆಲ್ಲ. ಸೊ ಅದಾದ್ಮೇಲೆ ಬರುತ್ತೆ. ಸೊ ಒಂಥರ ಒಂದೇ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ದಾಖಲೆಗಳಂತೂ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಂಪ್ರೆಸ್ ಆಗಿದ್ದ ದಾಖಲೆ ಏನು ಗೊತ್ತಾ ಮ್ಯಾಮ್, 4th ಸ್ಲಾಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಸೆಂಚುರಿ ಹೊಡೆದಿರೋದ್ರಲ್ಲಿ ವರ್ಲ್ಡ್ ಅಲ್ಲೇ ಇವರೇ ಟಾಪ್ ಇವರು, ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ನ ಹೊಡೆದಿರೋದ್ರಲ್ಲಿ. ಸೊ ಇದೊಂಥರ ಇಂಪ್ರೆಸಿವ್ ದಾಖಲೆ. ನೆಕ್ಸ್ಟ್ ದಾಖಲೆ ಬಂದು ಸ್ಟ್ರೈಕ್ ರೇಟ್ ರಿಲೇಟೆಡ್ ದಾಖಲೆ. ಇವ್ರ ತರ ಸ್ಟ್ರೈಕ್ ರೇಟು ಯಾರಿಗೂ ಇಲ್ಲ ಗುರು. ವಿತ್ 177 ಸ್ಟ್ರೈಕ್ ರೇಟು, ಅಂದ್ರೆ ಇಂಡಿಯನ್ ಮಿಡ್ಲ್ ಆರ್ಡರ್ ತಗೊಂಡು ನೋಡ್ತು ಅಂತಂದ್ರೆ ನಿಮ್ಗೆ ವಿತ್ 177 ಸ್ಟ್ರೈಕ್ ರೇಟು ಕೆರಿಯರ್ ಅಲ್ಲೇ ಯಾರಿಗೂ ಇರಲಿಲ್ಲ. ಅದಾದ್ಮೇಲೆ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವ್ರದ್ದು 147, ಅದಾದ್ಮೇಲೆ ವೀರೇಂದ್ರ ಸೆಹ್ವಾಗ್ 145. ಅಂದ್ರೆ ನಿಮ್ಗೆ ಟಾಪ್ ಆರ್ಡರ್ ಜೊತೆಗೆ ಮಿಡ್ಲ್ ಆರ್ಡರ್ ತಗೊಂಡು ನೋಡ್ತು ಅಂತಂದ್ರೆ ಇವರಷ್ಟು ಸ್ಟ್ರೈಕ್ ರೇಟ್ ಇದುವರೆಗೂ ಯಾರಿಗೂ ಕೂಡ ಇರಲಿಲ್ಲ. ಲಾಸ್ಟ್ ರೆಕಾರ್ಡ್ ಇದೆಲ್ಲ ಗೊತ್ತಿರೋದೆ ಮ್ಯಾಮ್ ನಿಮಗೆ, 5ನೇ ಇಂಡಿಯನ್ ಆಗ್ತಾರೆ ಅವರು T20 ಫಾರ್ಮೆಟ್ ಅಲ್ಲಿ ಸೆಂಚುರಿ ಹೊಡೆಯೋದಕ್ಕೆ ಆಫ್ಟರ್ ಸುರೇಶ್ ರೈನಾ, ರೋಹಿತ್ ಶರ್ಮಾ, ಕೆ ಎಲ್ ರಾಹುಲ್, ದೀಪಕ್ ಕೂಡ ಆದ್ಮೇಲೆ ನೆಕ್ಸ್ಟ್ ಇವರನ್ನೇ 5th ಇಂಡಿಯನ್ ಆಗ್ತಾರೆ. ಇದು ಒಂಥರ ರೆಕಾರ್ಡ್ ಅಂತ ಇಟ್ಕೊಳ್ಳಿ, ನೆನ್ನೆ ಹೇಳಿದ್ದೆ ಆಕ್ಚುಲಿ. ಸೊ ಇದಿಷ್ಟು ದಾಖಲೆಗಳನ್ನ ಮಾಡಿದ್ದಾರೆ ನಿನ್ನೆ ಮಸ್ತಾಗಿ ಆಡ್ಬಿಟ್ಟು. ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತಾ ಇದೆ ಸೂರ್ಯಕುಮಾರ್ ಆಡ್ತಾ ಇರೋ ಒಂದು ಬೆಂಕಿ ಆಟ ನೋಡ್ತು ಅಂದರೆ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ಸೀ ಯು, ಬಾಯ್.